ಟು ಮೈ ಚಾನಲ್. ನಾನಿಂದು ಚಾಕ್ಲೇಟ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ. 1 ಕಪ್ ಮೈದಾ, 1/2 ಕಪ್ ಸಕ್ಕರೆ ಪೌಡರ್, 3 ಸ್ಪೂನ್ ಕೋಕೋ ಪೌಡರ್, 1/4 ಟೀಸ್ಪೂನ್ ಬೇಕಿಂಗ್ ಸೋಡಾ, 1/2 ಸ್ಪೂನ್ ಬೇಕಿಂಗ್ ಪೌಡರ್, 1/2 ಕಪ್ ಎಣ್ಣೆ, 1/4 ಕಪ್ ಕಂಡೆನ್ಸ್ ಮಿಲ್ಕ್, 1 ಟೀಸ್ಪೂನ್ ವೆನೆಗರ್, 1 ಸ್ಪೂನ್ ವೆನಿಲಾ ಎಸೆನ್ಸ್. ಒಂದು ಕುಕ್ಕರಿಗೆ ಉಪ್ಪು ಹಾಕಿ ಫ್ರೀಟ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ನ ವಿಸಿಲ್ ಮತ್ತು ಗ್ಯಾಸ್ಕೆಟ್ ಎರಡೂ ತೆಗಿಬೇಕು. ಇದನ್ನು ಮುಚ್ಚೋಣ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಡಿ. ನಾನೀಗ ಕೇಕ್ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲಿಗೆ ಲಿಕ್ವಿಡ್ ಇಂಗ್ರೀಡಿಯಂಟ್ಸ್ ಎಲ್ಲಾನು ಹಾಕಿ ಸಾರಿ ಫ್ರೆಂಡ್ಸ್, ನಾನು ಹಾಲು ತೋರಿಸೋದನ್ನ ಮರ್ತುಬಿಟ್ಟೆ. 1/4 ಕಪ್ ಹಾಲನ್ನು ಹಾಕಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿಲ್ಲಿ ಒಂದು ಚೆನ್ನಿ ತಕ್ಕೊಂಡಿದ್ದೀನಿ. ಇದಕ್ಕೀಗ ಡ್ರೈ ಇಂಗ್ರೀಡಿಯಂಟ್ಸ್ ಎಲ್ಲಾನು ಹಾಕೋಣ. ನಾನು ಇದನ್ನೆಲ್ಲಾನು ಸೋಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೋಸ್ಕೊಂಡಾಗಿದೆ. ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಹೀ ಅದಾಕಿದ್ರೆ ಸಾಕು. ನಾನಿಲ್ಲಿ ಒಂದು ಕೇಕ್ ಟಿನ್ ತಗೊಂಡಿದ್ದೀನಿ. ಇದಕ್ಕೆ ಆಯಿಲ್ ಅಥವಾ ಬಟರ್ನ ಗ್ರೀಸ್ ಮಾಡೋಣ. ಗ್ರೀಸ್ ಮಾಡ್ತಾ ಇದ್ದೀನಿ. ಇದಕ್ಕೀಗ ಸ್ವಲ್ಪ ಮೈದಾನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ಮೈದಾ ನಾನೀಗ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೇನೆ. ಇದಕ್ಕೆ ನಾನೀಗ ಬ್ಯಾಟರ್ ಹಾಕ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಹಾಕಿ, ಸೈಡ್ ಹಾಕೋಕೆ ಹೋಗಬೇಡಿ. ನಾನಿದ್ದನ್ನ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಸೆಟ್ ಆಗೋದಕ್ಕೆ. ಈಗ ಕುಕ್ಕರ್ ಫ್ರೀ ಹೀಟ್ ಆಗಿದೆ. ನಾವೀಗ ಬೇಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ಥರದೊಂದು ಸ್ಟ್ಯಾಂಡನ್ನ ಕೆಳಗಡೆ ಇಡ್ತಾ ಇದ್ದೀನಿ. ಒಳಗಡೆ ನಾವು ಮಾಡಿಟ್ಕೊಂಡಿರೋ ಬ್ಯಾಟರ್ನ ಇಡೋಣ. ಇಡುವಾಗ ಹುಷಾರಾಗಿಡಿ, ಕುಕ್ಕರ್ ಬಿಸಿಯಾಗಿರುತ್ತೆ. ನಾನೀಗ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ 30-35 ನಿಮಿಷ ಬೇಕ್ ಮಾಡ್ತೀನಿ. 30 ನಿಮಿಷ ಆಗೋಣ. ಮತ್ತೊಂದರಿ ತೆಗೆದು ನೋಡೋಣ ಆಗಿದೆಯಾ ಇಲ್ವಾ ಅಂತ. ಈಗ 30 ನಿಮಿಷ ಆಗಿದೆ ಫ್ರೆಂಡ್ಸ್. ನಾನೀಗ ಒಂದ್ಸತಿ ಚೆಕ್ ಮಾಡ್ತಾ ಇದ್ದೀನಿ ಆಗಿದೆಯಾ ಅಂತ. ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನೀಗ ಒಂದು ಕಡ್ಡಿಯಿಂದ ಕುತ್ತಿ ನೋಡ್ತಾ ಇದ್ದೀನಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ. ಕಡ್ಡಿ ಕ್ಲೀನಾಗಿ ಬಂದಿದೆ, ಕೇಕ್ ಒಳಗಡೆನೂ ಚೆನ್ನಾಗಿ ಬೆಂದಿದೆ. ಇದನ್ನ ಹೀಗೆ ಬಿಡಿ, ಕಂಪ್ಲೀಟ್ ಆಗಿ ತಣ್ಣಗಾದ ಮತ್ತೆ ತೆಗೆಯೋಣ. ಇದೀಗ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ನಾನೊಂದು ಚಾಕುನಿಂದ ಸೈಡೆಲ್ಲ ಈಗ ಮಾಡ್ತಾ ಇದ್ದೀನಿ. ಆಗ ಸೈಡೆಲ್ಲ ಅಂಟಿದ್ರೆ
ಬಿಡುತ್ತೆ. ನಾವೀಗ ಒಂದು ಪ್ಲೇಟೇ ತೆಕ್ಕೊಳ್ಳೋಣ. ಪ್ಲೇಟ್ನ ಈ ಥರ ಇಟ್ಟು ಕೇಕ್ ಟಿನ್ನ ಉಲ್ಟಾ ಮಾಡಿ ಚೂರಿಗೆ ಟ್ಯಾಪ್ ಮಾಡಿ ಈಗ ನಾನು ತೆಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೇಕ್ ಟಿನ್ನಿಂದ ಬಿಟ್ಟಿದೆ ಅಂತ ನಾನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತ್ ಸಾಫ್ಟ್ ಆಗಿದೆ ಅಂತ. ಐಸಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಕಪ್ ಬೆಣ್ಣೆ ಹಾಕಿ, ಒಂದು ಕಪ್ ಸಕ್ಕರೆ ಪೌಡರ್ ಹಾಕಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಣ್ಣೆ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಇದೀಗ ರೆಡಿ ಆಗಿದೆ. ಇಲ್ಲಿ ಚಾಕ್ಲೇಟ್ ಕ್ರೀಮ್ ಮಾಡೋಕ್ಕೋಸ್ಕರ ಡಬಲ್ ಬಾಯಿಲ್ ಪ್ರಾಸೆಸ್ ಯೂಸ್ ಮಾಡ್ತಾ ಇದ್ದೀನಿ. ಕೆಳಗಡೆ ನೀರು ಕಾಯಕ್ಕಿಡಬೇಕು, ಮೇಲೆ ಒಂದು ಬೌಲ್ನ ಇಡಬೇಕು. ಇದಕ್ಕೀಗ ಒಂದು ಕಪ್ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ ಮತ್ತು ಒಂದು ಕಪ್ ಚಾಕ್ಲೇಟ್. ಇಲ್ಲಿ ಹೋಮ್ಮೇಡ್ ಚಾಕ್ಲೇಟ್ ತೆಕ್ಕೊಂಡಿದ್ದೀನಿ, ನಿಮಗೆ ಬೇಕಿದ್ರೆ ಡಾರ್ಕ್ ಚಾಕ್ಲೇಟ್ ತೆಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ಆಗಿದೆ ಫ್ರೆಂಡ್ಸ್, ನಾನೀಗ ಗ್ಯಾಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನಾನೀಗ ಕೇಕ್ ಹೇಗೆ ಡೆಕೋರೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋಣ. ನಾನೀಗ ಕಟ್ ಮಾಡಿದ್ದೀನಿ. ಇದೊಂದು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನಾನಿದೆ ಸಕ್ಕರೆ ನೀರು ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಸ್ಪೂನ್ ಸಕ್ಕರೆಗೆ ಒಂದು ಸ್ಪೂನ್ ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನಾನೀಗ ಇದನ್ನು ಕೇಕಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು. ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಂಡ ಈ ಕೇಕಿಗೂ ಹಾಕೋಣ. ಈಗ ಐಸಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ವಲ್ಪ ಸ್ವಲ್ಪ ಐಸಿಂಗ್ ಕ್ರೀಮ್ನ ಸ್ಪ್ರೆಡ್ ಮಾಡಿ, ಎಲ್ಲಾನು ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಈಚೆ ಕೇಕಿನ ಇದರ ಮೇಲೆ ಇಡೋಣ. ಮಾಡಿಟ್ಕೊಂಡ ಚಾಕ್ಲೇಟ್ ಕ್ರೀಮ್ನ ಇದರ ಮೇಲೆ ಹಾಕೋಣ. ಮಧ್ಯದಲ್ಲಿ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಇದನ್ನ ನಾನೀಗ ಒಂದು ಗಂಟೆ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಾಡಿದ ಚಾಕ್ಲೇಟ್ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.